ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಬಂಧುಗಳೇ, ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಒಂದಷ್ಟು ವಿಚಾರ ಇಡೀ ದೇಶದ ಗಮನವನ್ನು ಸೆಳೆತಾ ಇದೆ. ಅಂತಹ ಒಂದು ಸಂಗತಿ ಅಂದರೆ ಪ್ರಧಾನಿ ನರೇಂದ್ರ ಮೋದಿಯವರ ಸ್ಫೋಟಕ ಹೇಳಿಕೆ ಇಡೀ ದೇಶಾದ್ಯಂತ ಸಂಚಲನವನ್ನು ಮೂಡಿಸಿದೆ. ಈ ಹೇಳಿಕೆ ಇದೀಗ ಹಿಂದೂ ಮುಸ್ಲಿಂ ರೂಪವನ್ನು ಪಡೆದುಕೊಂಡಿದೆ. ಅಂದರೆ ಚುನಾವಣೆ ಹಿಂದೂ ಮುಸ್ಲಿಂ ರೂಪವನ್ನು ಪಡೆದುಕೊಂಡಿದೆ. ಓರ್ವ ಶಾಸಕರೋ ಸಂಸದರೋ ಸಚಿವರೋ ಇಂಥದೊಂದು ಹೇಳಿಕೆಯನ್ನು ಕೊಟ್ಟಿದ್ರೆ ಈ ಪರಿಯಾಗಿ ಸಂಚಲನವನ್ನು ಮೂಡಿಸ್ತಾ ಇರಲಿಲ್ಲ, ನಾವು ಕೂಡ ಸ್ಫೋಟಕ ಹೇಳಿಕೆ ಎನ್ನುವಂಥ ಮಾತನ್ನು ಹೇಳ್ತಾ ಇರಲಿಲ್ಲ. ಆದರೆ ದೇಶದ ಅತ್ಯುನ್ನತ ಹುದ್ದೆಯಲ್ಲಿ ಇರುವಂತಹ ಪ್ರಧಾನಿ ನರೇಂದ್ರ ಮೋದಿ ಕೊಟ್ಟಿರುವಂಥ ಕಾರಣಕ್ಕಾಗಿ ದೇಶಾದ್ಯಂತ ಸಂಚಲನವನ್ನು ಮೂಡಿಸಿದೆ, ನಾನಾ ರೀತಿಯಲ್ಲಿ ವಿಶ್ಲೇಷಣೆಯನ್ನು ಮಾಡಲಾಗ್ತಾ ಇದೆ. ಒಂದು ಕಡೆಯಿಂದ ರಾಹುಲ್ ಗಾಂಧಿ ಹೇಳಿಕೆಯನ್ನು ಕೊಡ್ತಾರೆ, ದೇಶದ ಸಂಪತ್ತನ್ನು ನಾವು ಸಮಾನವಾಗಿ ಹಂಚಿಕೆ ಮಾಡ್ತೀವಿ ಅಂತ. ರಾಹುಲ್ ಗಾಂಧಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದ ಹಾಗೆ ಮತ್ತೊಂದು ಕಡೆಯಿಂದ ಪ್ರಧಾನಿ ನರೇಂದ್ರ ಮೋದಿ ಇದಕ್ಕೆ ಕೌಂಟರನ್ನು ಕೊಡ್ತಾರೆ. ರಾಜಸ್ಥಾನದಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ಈ ದೇಶದ ಸಂಪತ್ತನ್ನು ಕಾಂಗ್ರೆಸ್ ಮುಸ್ಲಿಮರಿಗೆ ಹಂಚೋದಿಕ್ಕೆ ಹೊರಟಿದೆ. ಅಂದರೆ ಅತಿ ಹೆಚ್ಚು ಮಕ್ಕಳು ಯಾರಿಗಿದ್ದಾರೋ ಅವರಿಗೆ ಹಂಚೋದಿಕ್ಕೆ ಹೊರಟಿದೆ, ನುಸುಳುಕೋರರಿಗೆ ಆಸ್ತಿಯನ್ನು ಹಂಚೋದಿಕ್ಕೆ ಹೊರಟಿದೆ. ಅಷ್ಟು ಮಾತ್ರ ಅಲ್ಲ, ಹಿಂದೂ ಮಹಿಳೆಯರ ಮಂಗಳ ಸೂತ್ರವನ್ನು ತೆಗೆದು ಅದನ್ನು ಮುಸ್ಲಿಮರಿಗೆ ಕೊಡೋದಿಕ್ಕೆ ಹೊರಟಿದೆ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆ ಇದೀಗ ನಾನಾ ರೀತಿಯಾದಂಥ ಚರ್ಚೆಗೆ ಗ್ರಾಸವಾಗಿದೆ. ಒಟ್ಟಾರೆಯಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಬೆಳವಣಿಗೆ ಆಗ್ತಿದೆ ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಯಾಕಂದರೆ ಚುನಾವಣೆಯ ಸಂದರ್ಭದಲ್ಲಿ ಇಂತಹ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಮೊದಲು ರಾಹುಲ್ ಗಾಂಧಿ ಕೊಟ್ಟಂಥ ಸ್ಟೇಟ್ಮೆಂಟ್, ಅವ್ರು ಹೇಳ್ತಾರೆ ಈ ದೇಶದ ಸಂಪತ್ತನ್ನು ನಾವು ಸರ್ವೆ ಮಾಡಿಸ್ತೀವಿ. ಅಂದರೆ ಇಡೀ ದೇಶದ ಸಂಪತ್ತನ್ನು ನಾವು ಸರ್ವೆ ಮಾಡಿಸ್ತೀವಿ, ಸರ್ವೆ ಮಾಡಿಸಿದ ಬಳಿಕ ಅದನ್ನು ಮರು ಹಂಚಿಕೆ ಮಾಡ್ತೀವಿ. OBC, SC, ST, ಅಲ್ಪಸಂಖ್ಯಾತರು ಇವರಿಗೂ ಕೂಡ ಆಸ್ತಿ ಸೇರಬೇಕಾಗತ್ತೆ, ಅಥವಾ ದೇಶದ ಅಭಿವೃದ್ಧಿಯ ಸಂಪತ್ತಿದೆಯಲ್ಲ ಅದು ಕೂಡ ಸೇರಬೇಕಾಗತ್ತೆ. ನಾವು ಪ್ರತಿಯೊಬ್ಬರಿಗೂ ಕೂಡ ಆ ಆಸ್ತಿಯನ್ನು ಸಮಾನವಾಗಿ ಹಂಚುವಂಥ ಕೆಲಸವನ್ನು ಮಾಡ್ತೀವಿ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟರು. ಆ ಹೇಳಿಕೆ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಯಿತು. ಯಾಕಂದರೆ ಒಂದಷ್ಟು ರಾಷ್ಟ್ರಗಳು ಕೂಡ ಇಂತಹ ಪ್ರಯತ್ನವನ್ನು ಪಟ್ಟಿದ್ವು, ಆ ದೇಶದ ಸಂಪತ್ತನ್ನು ಸಮಾನವಾಗಿ ಹಂಚಿಕೆಯನ್ನು ಮಾಡಬೇಕು ಅಂತ. ಅದರಲ್ಲಿ ಬಹುತೇಕ ರಾಷ್ಟ್ರಗಳಲ್ಲೂ ಕೂಡ ಫೇಲ್ಯೂರ್ ಆಗಿ ಬಿಟ್ಟಿದ್ವು. ಒಂದು ಸಿಂಪಲ್ ಉದಾಹರಣೆ ಕೊಡೋದಾದರೆ, ಒಂದು 10 ಜನ ಅಂತ ಇಟ್ಕೊಳ್ಳಿ, ಒಂದು 10 ಜನ ದುಡಿಮೆ ಮಾಡ್ತಾ ಇದ್ದಾರೆ, ಆ 10 ಜನರ ಸಂಪತ್ತನ್ನು 100 ಜನರಿಗೆ ಸಮಾನವಾಗಿ ಹಂಚೋದಕ್ಕೆ ಒಂದು ದೇಶ ಹೋಗುತ್ತೆ ಅಂತ ಇಟ್ಕೊಳ್ಳಿ. ಆಗ ಆ 10 ಜನರು ಯಾರು ದುಡಿಮೆ ಮಾಡ್ತಿರ್ತಾರೆ ಅವ್ರಿಗೆ ಸಹಜವಾಗಿ ಅನಿಸುತ್ತೆ, ನಾವ್ಯಾಕೆ ಈ ಪರಿಯಾಗಿ ಕಷ್ಟಪಡಬೇಕು, ನಮ್ಮ ಸಂಪತ್ತನ್ನು ಎಲ್ರಿಗೂ ಕೂಡ ಹಂಚಿಕೆಯನ್ನು ಮಾಡ್ತಾರಲ್ಲ ಅಂತ ಒಂದು ಸಣ್ಣದಾಗಿ ಉದಾಹರಣೆ ಕೊಟ್ಟಿದ್ದು. ಈ ರೀತಿಯಾಗಿ ಬೇರೆ ಬೇರೆ ದೇಶದಲ್ಲೂ ಕೂಡ ಪ್ರಯತ್ನವನ್ನು ಪಟ್ಟು ಆ ಪ್ರಯತ್ನಗಳೆಲ್ಲವೂ ಕೂಡ ವಿಫಲ ಆಗಿದ್ವು. ಅಂದರೆ ದೇಶದ ಸಂಪತ್ತನ್ನು ಸಮಾನವಾಗಿ ಹಂಚುವಂಥ ಇಂಥದ್ದೊಂದು ಪ್ರಯತ್ನ. ಜೊತೆಗೆ ಕಾಂಗ್ರೆಸ್ನ ಪ್ರಣಾಳಿಕೆ, ಅದರಲ್ಲೂ ಕೂಡ ಈ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಶ್ರಮಿಸ್ತೇವೆ ಅಂತ ಅವರಿಗೊಂದಷ್ಟು ಯೋಜನೆಗಳನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಈ ಪ್ರಣಾಳಿಕೆ ಹಾಗೆ ರಾಹುಲ್ ಗಾಂಧಿಯವರ ಸ್ಟೇಟ್ಮೆಂಟ್, ಜೊತೆಗೆ ಈ ಹಿಂದೆ ಮನಮೋಹನ್ ಸಿಂಗ್ ಪ್ರಧಾನಿ ಆಗಿದ್ದಂಥ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಈ ದೇಶದ ಸಂಪತ್ತಿನ ಮೊದಲ ಹಕ್ಕು ಮುಸ್ಲಿಮರಿಗೆ ಎನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಹೀಗಾಗಿ ಒಂದು ಕಡೆಯಿಂದ ರಾಹುಲ್ ಗಾಂಧಿ ಹೇಳಿಕೆ, ಮತ್ತೊಂದು ಕಡೆಯಿಂದ ಕಾಂಗ್ರೆಸ್ ಪ್ರಣಾಳಿಕೆ, ಮತ್ತೊಂದು ಕಡೆಯಿಂದ ಮನಮೋಹನ್ ಸಿಂಗ್ ಅವರ ಅಂದಿನ ಹೇಳಿಕೆ, ಇದೆಲ್ಲವನ್ನು ಕೂಡ ಲಿಂಕ್ ಮಾಡಿ ಅಥವಾ ಅದೆಲ್ಲ ವಿಚಾರವನ್ನು ಕೂಡ ಇಟ್ಕೊಂಡು ರಾಜಸ್ಥಾನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕೌಂಟರ್ ಕೊಟ್ಟರು. ಆ ಕೌಂಟರ್ ಇದೀಗ ಇಡೀ ದೇಶಾದ್ಯಂತ ಸಂಚಲನವನ್ನು ಮೂಡಿಸಿದೆ. ಏನು ಹೇಳ್ತಾ ಹೋದರು ಪ್ರಧಾನಿ ನರೇಂದ್ರ ಮೋದಿ ಅನ್ನೋದನ್ನು ಹೇಳ್ತೀನಿ ಕೇಳಿ. ಮೊದಲಿಗೆ ಅವರ ಆ ಹೇಳಿಕೆಯನ್ನು ಗಮನಿಸೋಣ. ಕಾಂಗ್ರೆಸ್ನ ಪ್ರಣಾಳಿಕೆಯನ್ನು ಗಮನಿಸ್ತಾ ಇದ್ರೆ ಅತ್ಯಂತ ಚಿಂತಾಜನಕ ಹಾಗೆ ಗಂಭೀರವಾಗಿದೆ. ಮಾವೋವಾದಿಗಳ ಅಂದರೆ ನಕ್ಸಲೇಟ್ಸ್ ವಿಚಾರವನ್ನು ಈ ನೆಲದಲ್ಲಿ ಜಾರಿಗೊಳಿಸುವಂಥ ಯೋಚನೆಯನ್ನು ಮಾಡ್ತಿದ್ದಾರೆ. ಈ ದೇಶದ ಆಸ್ತಿಯನ್ನು ಸರ್ವೆ ಮಾಡಿಸ್ತೀವಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಮ್ಮ ಸಹೋದರಿಯರ ಬಳಿ ಇರುವಂಥ ಚಿನ್ನವನ್ನು ಲೆಕ್ಕ ಹಾಕ್ತಾರಂತೆ. ಅಂದರೆ ಭಾವನಾತ್ಮಕ ವಿಚಾರ ಎನ್ನುವ ಕಾರಣಕ್ಕಾಗಿ ಈ ವಿಚಾರವನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ನಿಮ್ಮ ಸಂಪತ್ತನ್ನು ವಶಪಡಿಸಿಕೊಳ್ಳುವಂಥ ಅಧಿಕಾರವನ್ನು ಅವರಿಗೆ ಯಾರು ಕೊಟ್ಟರು? ಹಾಗಾದರೆ ಸಹೋದರಿಯರ ಚಿನ್ನ ಅಂದರೆ ಅದು ಬರೀ ಶೋ ಆಫ್ಗೆ ಹಾಕೊಳ್ಳೋದಲ್ಲ, ಅದು ಅವ್ರದ್ದೊಂದು ರೀತಿಯಲ್ಲಿ ಭಾವನೆ ಇದ್ದ ರೀತಿಯಲ್ಲಿ ಚಿನ್ನ ಧರಿಸುವುದರ ಹಿಂದೆ ಸ್ವಾಭಿಮಾನ ಇರುತ್ತೆ. ಆದರೆ ಈ ಮಹಿಳೆಯರ, ಅದರಲ್ಲೂ ಕೂಡ ಹಿಂದೂ ಮಹಿಳೆಯರ ಮಂಗಳಸೂತ್ರವನ್ನು ತೆಗೆದು ಹಾಕೋದಿಕ್ಕೆ ಹೇಳ್ತಿದ್ದಾರೆ, ಅಥವಾ ಮಂಗಳಸೂತ್ರವನ್ನು ತೆಗೆದು ಬೇರೆಯವರಿಗೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಈ ಸಂಪತ್ತಿನ ಮೇಲೆ ಮುಸ್ಲಿಮರಿಗೆ ಮೊದಲ ಅಧಿಕಾರ ಅಂತ ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟು ಬಿಟ್ಟಿದ್ರು. ಈಗ ನೋಡಿ, ಸರ್ವೆ ಮಾಡಿಸಿ ನಾವು ಆಸ್ತಿಯನ್ನು ಹಂಚ್ತೀವಿ ಅಂತ ಹೇಳ್ತಿದ್ದಾರೆ. ಅಂದರೆ ನೀವು ಯೋಚನೆ ಮಾಡಿ, ಆಸ್ತಿಯನ್ನು ಯಾರಿಗೆ ಹಂಚ್ತಾ ಇದ್ದಾರೆ ಅಂತ ಅವರೇ ಅದಕ್ಕೆ ಉತ್ತರವನ್ನು ಕೊಡ್ತಾ ಹೋಗ್ತಾರೆ ನರೇಂದ್ರ ಮೋದಿಯವರೇ. ಯಾರಿಗೆ ಹೆಚ್ಚು ಮಕ್ಕಳಿದ್ದಾರೋ ಅವರಿಗೆ
ಆಸ್ತಿಯನ್ನ ಹಂಚಿಕೆ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಪರೋಕ್ಷವಾಗಿ ಮುಸ್ಲಿಮರು ಅಂತ ಹೇಳ್ತಾರೆ. ಅದಕ್ಕೂ ಮುನ್ನ ಮುಸ್ಲಿಮರಿಗೆ ಎನ್ನುವಂಥ ವಿಚಾರವನ್ನು ಕೂಡ ಅವರು ಉಲ್ಲೇಖ ಮಾಡ್ತಾರೆ. ಹಾಗೆ ನುಸುಳುಕೋರರಿಗೆ ನಿಮ್ಮ ಸಂಪತ್ತನ್ನ ಕೊಡಬೇಕಾ ಅಂತ ಅಲ್ಲೂ ಕೂಡ ಪರೋಕ್ಷವಾಗಿ ಮುಸ್ಲಿಮರ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹೇಳಿಕೆಯಲ್ಲಿ ಹೈಲೈಟ್ ಆಗಿದ್ದು ಅಂದ್ರೆ ಹಿಂದೂ ಮಹಿಳೆಯರ ಮಂಗಳ ಸೂತ್ರವನ್ನು ತೆಗೆದು ಅದನ್ನ ಮುಸ್ಲಿಮರಿಗೆ ಕೊಡ್ತಾರೆ ಎನ್ನುವಂಥ ವಿಚಾರ. ಹಾಗೆ ಅತಿ ಹೆಚ್ಚು ಮಕ್ಕಳು ಯಾರಿಗಿದ್ದಾರೋ ಅವರಿಗೆ ನಿಮ್ಮ ಸಂಪತ್ತನ್ನ ಕೊಡ್ತಾರೆ ಎನ್ನುವಂಥ ಸಂಗತಿ. ಹಾಗೆ ನುಸುಳುಕೋರರಿಗೆ ನಿಮ್ಮ ಆಸ್ತಿಯನ್ನ ಕೊಡಬೇಕಾ ಅಂತ ಅವರು ಪ್ರಶ್ನೆ ಮಾಡಿದಂಥ ಸಂಗತಿ ಇಡೀ ದೇಶಾದ್ಯಂತ ಇದೀಗ ಸಂಚಲನವನ್ನ ಮೂಡಿಸಿಬಿಟ್ಟಿದೆ. ಒಂದು ಕಡೆಯಿಂದ ರಾಹುಲ್ ಗಾಂಧಿ ಹೇಳಿದಂಥ ಹೇಳಿಕೆ, ಸಂಪತ್ತನ್ನು ನಾವು ಸಮಾನವಾಗಿ ಹಂಚಿಕೆ ಮಾಡ್ತೀವಿ ಅಂತ, ಅದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಕೊಟ್ಟಂಥ ಕೌಂಟರ್ ಇದೀಗ ಹೆಚ್ಚು ಚರ್ಚೆ ಆಗ್ತಾ ಇದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಹೇಳಿಕೆಯನ್ನ ಬಿಜೆಪಿ ನಾಯಕರೆಲ್ಲರೂ ಕೂಡ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಹೌದು, ಈ ದೇಶದಲ್ಲಿ ಮುಸ್ಲಿಮರಿಗೆ ಸಂಪತ್ತನ್ನು ಕೊಡುವಂತ ಹುನ್ನಾರ ನಡೀತಾ ಇದೆ, ಮುಸ್ಲಿಮರಿಗೆ ಹೆಚ್ಚೆಚ್ಚು ಸವಲತ್ತನ್ನು ಕೊಡೋದಕ್ಕೆ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ, ಅವರ ಕಲ್ಯಾಣಕ್ಕೋಸ್ಕರವೇ ಕಾಂಗ್ರೆಸ್ನವರು ಶ್ರಮಿಸ್ತಾ ಇದ್ದಾರೆ, ಮುಸ್ಲಿಮರ ಅತಿಯಾದಂತ ಓಲೈಕೆಯನ್ನ ಮಾಡ್ತಿದ್ದಾರೆ ಎನ್ನುವಂತ ಹೇಳಿಕೆ ಬಿಜೆಪಿ ನಾಯಕರ ಕಡೆಯಿಂದ ಬರ್ತಾ ಇದೆ. ಅವರೆಲ್ಲರೂ ಕೂಡ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಇತ್ತ ಕಾಂಗ್ರೆಸ್ ನಾಯಕರು ತೀವ್ರವಾದಂತಹ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಹಿಂದೂ ಮುಸ್ಲಿಂ ಎನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಹಾಗೆ ಮುಸ್ಲಿಮರಿಗೆ ಆಸ್ತಿಯನ್ನ ಹಂಚಿಕೆ ಮಾಡ್ತಾರೆ ಅಥವಾ ಸಂಪತ್ತನ್ನ ಹಂಚಿಕೆ ಮಾಡ್ತಾರೆ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ? ಚುನಾವಣಾ ಆಯೋಗ ಏನು ಮಾಡ್ತಾ ಇದೆ? ಕಣ್ಮುಚ್ಚಿ ಕುಳಿತುಕೊಂಡಿದೆಯಾ? ತಕ್ಷಣವೇ ಕ್ರಮ ತೆಗೆದುಕೊಳ್ಳಬೇಕು ಎನ್ನುವ ರೀತಿಯಲ್ಲಿ ಕಾಂಗ್ರೆಸ್ ನಾಯಕರು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಹೇಳಿಕೆ ಇದೀಗ ಚುನಾವಣೆಯ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಾ ಇದೆ. ನಿಮ್ಗೆ ಏನನ್ಸುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.